ಪೆಟ್ರೋಲ್ ಡೀಸೆಲ್ ಬೆಲೆ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಸಿಡಿದಿದ್ದಿರೋ ಕಾಂಗ್ರೆಸ್ ಈಗ ಬಿಜೆಪಿ ವಿರುದ್ಧ ಸಮರ ಸಾರಿದೆ. ಈ ನಿಟ್ಟಿನಲ್ಲಿ ಇಂದು ಕಾಂಗ್ರೆಸ್ ನಾಯಕರು ಟಾಂಗ ಏರಿ ವಿಧಾನಸೌಧಕ್ಕೆ ಜಾಥಾ ನಡೆಸುವ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ವಿಧಾನಸಭಾ ಅಧಿವೇಶನದ ಕೊನೆಯ ದಿನದ ಕಲಾಪದ ಹಿನ್ನೆಲೆಯಲ್ಲಿ ಇಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು, ಶಾಸಕರು ಸೇರಿದಂತೆ ಕಾರ್ಯಕರ್ತರು ಇಂದು ವಿಧಾನಸೌಧಕ್ಕೆ ಟಾಂಗ ಮೂಲಕ ಜಾಥಾ ನಡೆಸುವ ಮೂಲಕ ಪ್ರತಿಭಟನೆ ಕೈಗೊಂಡಿದ್ದಾರೆ. ಇಂಧನ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾ ಇರೋ ಬಿಜೆಪಿ ಸರ್ಕಾರ ರಾಜ್ಯದ ಜನರ ರಕ್ತ ಹೀರ್ತಾ ಇದೆ. ಇದರಿಂದ ಬಡವರು ಮತ್ತು ಸಾಮಾನ್ಯ ವರ್ಗಗಳ ಜನರು ಜೀವನ ನಡೆಸೋದಕ್ಕೆ ಕಷ್ಟಕರವಾಗ್ತಾ ಇದೆ. ಇದರಿಂದ ಆತ್ಮಹತ್ಯೆಗಳು ಕೂಡ ಹೆಚ್ಚಾಗ್ತಾ ಇವೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಕೂಡಲೇ ಸರ್ಕಾರ ಬೆಲೆ ಏರಿಕೆಗೆ ಕಡಿವಾಣ ಹಾಕಿ ಜನಸಾಮಾನ್ಯರು ನೆಮ್ಮದಿಯುತ ಜೀವನ ನಡೆಸೋದಕ್ಕೆ ಅನುವು ಮಾಡಿಕೊಡಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸಿದೆ. ಇನ್ನು ಈ ಹಿಂದೆ ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಎತ್ತಿನ ಗಾಡಿ ಹಾಗೂ ಸೈಕಲ್ ಜಾಥಾ ಮೂಲಕವೂ ಇದೇ ವಿಚಾರವಾಗಿ ಪ್ರತಿಭಟನೆ ನಡೆಸಿದ್ರು. ಜಾಥಾ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್, ನಾವು ಎಷ್ಟೇ ಹೇಳಿದ್ರು ಎಮ್ಮೆ ಚರ್ಮದ ಸರ್ಕಾರಕ್ಕೆ ಅರ್ಥವಾಗ್ತಾ ಇಲ್ಲ. ಸರ್ಕಾರಕ್ಕೆ ಕಣ್ಣು, ಕಿವಿ, ಬಾಯಿ ಯಾವುದೂ ಇಲ್ಲ. ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಅಕ್ಟೋಬರ್ ತಿಂಗಳಿನಲ್ಲಿ ರಾಜ್ಯದ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಹೋರಾಟ ನಡೆಸ್ತೇವೆ ಎಂದ್ರು. ಸರಿ ಇಲ್ಲ, ಇದು ಪ್ಲಾನಿಂಗ್ ಸರಿ ಇಲ್ಲ. ಸೊ ನಾವು ಸಂಪೂರ್ಣವಾಗಿ ಪ್ರತಿಭಟನೆ ಮಾಡ್ತೇವೆ. ವಿಧಾನಸೌಧದಲ್ಲಿ ಚರ್ಚೆ ಮಾಡಕ್ಕೂ ಅವಕಾಶ ಕೊಟ್ಟಿಲ್ಲ. ನಾವು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳ್ದೋ ನಮ್ಗೆ ಕೊಡ್ತಾ ಇಲ್ಲ. ಇದು ಬರೀ ಇವನ್ನ ಒಬ್ಬ ಡೋಂಗಿ 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 ಕೆಲಸ ಮಂತ್ರಿ ಮಾಡ್ತಾ ಇದ್ದಾರೆ. ಯಾರಿಗೂ ಅವರ ಮಂತ್ರಿ ಮಂಡಲದಲ್ಲೂ ಒಬ್ರಿಗೂ ಇಂಟ್ರೆಸ್ಟ್ ಇಲ್ಲ, ಸರ್ಕಾರದಲ್ಲೂ ಇಂಟ್ರೆಸ್ಟ್ ಇಲ್ಲ. ಏನೋ ಹೈಕಮಾಂಡ್ನ ಇವರು ಬಹಳ ಇದನ್ನ ಮಾಡಬೇಕು ಅಂತೇಳಿ, ಮೆಚ್ಚಿಸಬೇಕು ಅಂತೇಳಿ ಹೊರಟಿದ್ದಾರೆ. ಬಿಜೆಪಿ ಹೈಕಮಾಂಡ್ನ ಮಾಡಿಸಿ ಅವ್ರ ಇದು ಮಧ್ಯಪ್ರದೇಶದಲ್ಲಿ ಯಾರು ಬೇಡ ಅಂತಾರೆ, ಗುಜರಾತಲ್ಲಿ ಮಾಡಿಸ್ಲಿ, ಬೇರೆ ಬೇರೆ ಕಡೆ ಪ್ರಾರಂಭ ಮಾಡಲಿ, ಆಮೇಲೆ ಗೊತ್ತಾಗ್ತದೆ. ಸೊ ನಮ್ಮ ರಾಜ್ಯದಲ್ಲಿ ಇದನ್ನ ಮಾಡಲಿಕ್ಕೆ ನಾವು ಬಿಡುದಿಲ್ಲ. ಇದು ನಮ್ಮ ಮಕ್ಕಳ ಭವಿಷ್ಯದ ವಿಚಾರ, ಫೌಂಡೇಶನ್ ವಿಚಾರ. ನಾವಂತೂ ಇದನ್ನ ವಿರೋಧ ಮಾಡ್ತೇವೆ. ಇದನ್ನ ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ, ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಬಿಜೆಪಿ ಗೌರ್ಮೆಂಟ್ ಇರುವಂತ ಯಾವ ರಾಜ್ಯದಲ್ಲೂ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ನಮ್ಮ ರಾಜ್ಯದಲ್ಲೇ ಪ್ರೈಮರಿ ಎಜುಕೇಷನ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಇದನ್ನ ಮಾಡೋಕ್ಕಾಗಲ್ಲ, ಬಹಳ ಕಷ್ಟ ಇದೆ, ಸ್ವಲ್ಪ ಸ್ಟಡಿ ಮಾಡಬೇಕು ಅಂತ. ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡೋಣ, ಇವ್ರು ಕನ್ವಿನ್ಸ್ ಮಾಡಿ. ಇವ್ರ RSS ಅಜೆಂಡಾ, ನಾಗ್ಪುರ್ ಅಜೆಂಡಾ ಇವೆಲ್ಲ ಇವ್ರ ಮನೇಲಿ ಇಟ್ಕೊಳ್ಳಿ. ಬೇಕಾದ್ರೆ ಇವ್ರದೇ ಸಂಸ್ಥೆ, ಸಪರೇಟ್ ಸಂಸ್ಥೆ ಮಾಡಿಕೊಂಡು ಅವ್ರ ಬೋಧನೆ ಮಾಡಿಕೊಳ್ಳಿ. ಇದು ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ವಿಚಾರ. ಯಾಕೆ ವಾಜಪೇಯಿ ಅವರು ಈಗಿರುವಂತಹ ಶಿಕ್ಷಣ ನೀತಿನ ವಿರೋಧ ಮಾಡಲಿಲ್ಲ? ಇಲ್ಲ, ಬೇರೆ ಪ್ರೈಮ್ ಮಿನಿಸ್ಟರ್ಗಳಿದ್ರಲ್ಲ, ಬೇರೆ ಪ್ರೈಮ್ ಮಿನಿಸ್ಟರ್ ಮುರಾರ್ಜಿ ದೇಸಾಯಿ ಅವರು ವಿರೋಧ ಮಾಡಬಹುದಾಗಿ. ಇಷ್ಟು ದಿನ ನೀವೆಲ್ಲ ವಿದ್ಯಾಭ್ಯಾಸ ಮಾಡಿರೋದು, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿರೋದು ಎಲ್ಲ ಈಗಿರುವಂತ ಶಿಕ್ಷಣ ಪದ್ಧತಿಯಲ್ಲಿ. ಇದು ಬದಲಾವಣೆ ಮಾಡ್ತಾ ಇರೋದು ಸರಿ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಇದು ನಮ್ಮ ಸ್ಟೇಟ್ ಸಬ್ಜೆಕ್ಟ್. ನಾನು ಇವತ್ತು ಹೇಳ್ತಾ ಇದ್ದೀನಿ, ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಇವರು ಏನೇ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ತಂದ್ರೂ ಕೂಡ ಮುಂದಕ್ಕೆ ಕಾಂಗ್ರೆಸ್ ಸರ್ಕಾರ ಬರ್ತದೆ, ಇದನ್ನೆಲ್ಲ ರೋಲ್ ಬ್ಯಾಕ್ ಮಾಡ್ತೀವಿ. ಇದು ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇರುವಂತಹ ಒಂದು ಸಬ್ಜೆಕ್ಟ್, ಇದು ನಮ್ಮ ರಾಜ್ಯದ ಸಬ್ಜೆಕ್ಟ್. ಇದು ವಾಜಪೇಯಿ ಬದಲಾವಣೆ ಮಾಡಬಹುದಾಯ್ತಲ್ಲ, ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಇದ್ರಲ್ರಿ, 5 ವರ್ಷ ಇವರು ಇದ್ರಲ್ರಿ ನರೇಂದ್ರ ಮೋದಿಯವರು, ಯಾಕೆ ಅವತ್ತಿಂದ ಉಸಿರತ್ತಕ್ಕಾಗಲಿಲ್ಲ? ಈಗಿರೋಂಥ ಶಿಕ್ಷಣ ಸರಿ ಇಲ್ವಾ? ನಮ್ಮ ಇಂಜಿನಿಯರ್ಸ್, ನಮ್ಮ ಡಾಕ್ಟರ್ಸು ವರ್ಲ್ಡ್ ಫೇಮಸ್, ನಮ್ಮ ಎಲ್ಲ ಲೆಕ್ಚರರ್ಸು, ಎಲ್ಲ ಪ್ರೊಫೆಸರ್ಸ್, ಎಲ್ಲ ಪ್ರಪಂಚದ ಎಲ್ಲ ಯೂನಿವರ್ಸಿಟಿಲು ನಂಬರ್ 2-3 ಪೊಸಿಷನ್ನಲ್ಲಿ ಫಾರಿನ್ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಅಂಥ ಶಕ್ತಿ ನಮ್ಮ ಹತ್ರ ಇದೆ, ಕೂಡಲೇ ಇದನ್ನ ಹಿಂಪಡಿಬೇಕು, ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಅಲ್ಲದೆ ಸರ್ಕಾರದ ಯಾವ ಯೋಜನೆಗಳು, ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ, ಬಡವರ್ಗದವರಿಗೆ ತಲುಪ್ತಾ ಇಲ್ಲ. ಜನರ ರಕ್ತವನ್ನ ಸರ್ಕಾರ ಹೀರ್ತಾ ಇದೆ. ಜನರ ಧ್ವನಿಯಾಗಿ ನಾವು ನಿಂತಿದ್ದೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಇನ್ನು ಈ ಹಿಂದೆ ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಎತ್ತಿನ ಗಾಡಿ ಹಾಗೂ ಸೈಕಲ್ ಜಾಥಾ ಮೂಲಕವೂ ಇದೇ ವಿಚಾರವಾಗಿ ಪ್ರತಿಭಟನೆ ನಡೆಸಿತು. ಕರ್ನಾಟಕ ಟಿವಿ, ಬೆಂಗಳೂರು. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.